ಮೈ ಡಿಯರ್ ಸ್ಟೂಡೆಂಟ್ಸ್, ಕೆಲವು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರಿ, ಸೊ 2 ಮಾರ್ಕ್ಸ್ ಕ್ವಶನ್ಗೆ ಎಷ್ಟು ಲೈನ್ಸ್ ಬರೆದ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ, ಅಥವಾ 3 ಮಾರ್ಕ್ಸ್ ಕ್ವಶನ್ ಇರುತ್ತೆ ಅದಕ್ಕೆ ಎಷ್ಟು ಲೈನ್ ನಾವು ಬರಿಬೇಕು, ಅಥವಾ 4 ಮಾರ್ಕ್ಸ್ ಇರುತ್ತೆ ಅದಕ್ಕೆ ನಾವು ಎಷ್ಟು ಲೈನ್ಸ್ಗಳನ್ನು ಬರೆದರೆ, ಸೊ ಇವ್ಯಾಲ್ಯುಯೇಟರ್ಸ್ ಕಂಪ್ಲೀಟ್ ಮಾರ್ಕ್ಸ್ ಕೊಡ್ತಾರೆ. ಹಾಗಾದ್ರೆ ನಾವು ಎಷ್ಟು ಲೈನ್ಸ್ ಬರಿಬೇಕು ಸರ್ ಕಂಪ್ಲೀಟ್ ಮಾರ್ಕ್ಸ್ ತೊಗೋಬೇಕಾದ್ರೆ ಅಂತೇಳಿ, ಸೊ ಈ ರೀತಿ ಬ್ಯೂಟಿಫುಲ್ ಕಮೆಂಟ್ ಮಾಡಿದ್ರಿ, ನಿಮ್ಮ ಡೌಟ್ಸ್ನ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಿ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೀನಿ, ಈ ವಿಡಿಯೋದಲ್ಲಿ ಆ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ಓಕೆ, ಅದಕ್ಕಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಎಸ್ಮಾರ್ಟ್20. ಸೊ ಈ ಒಂದು ಡೌಟ್ ಯಾವುದೇ ಎಕ್ಸಾಂಪಲ್ಲಿ ಎಸ್ ಎಸ್ ಎಲ್ ಸಿ ಆಗಿರ್ಬೋದು, ಪಿ ಯು ಸಿ ಇರ್ಬೋದು, ಎಲ್ಲರ ಮೈಂಡಲ್ಲಿ ಇದು ಇದ್ದೇ ಇರುತ್ತೆ. ಎಕ್ಸಾಂಪಲ್ ನಾವು 2 ಮಾರ್ಕ್ಸ್ ಎಷ್ಟು ಬರೆದ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ ಸರ್, ಕೊಡ್ತಾರೆ ಸರ್ ಅಂತೇಳಿ ಇದ್ದೇ ಇರ್ತಾರೆ ನೋಡ್ರಿ, ಅಥವಾ 3 ಮಾರ್ಕ್ಸ್ ಎಷ್ಟು ಬರಿಬೇಕು ಸರ್ ಅಂತ ಇರ್ತದೆ. ಹಾಗಾದರೆ ನೋಡಿ, ನಾನು ಒಂದನ್ನು ಕ್ಲಿಯರ್ ಮಾಡ್ತೀನಿ. ಒಂದು ಕ್ವಶನನ್ನು ಕ್ವಶನ್ ಪೇಪರ್ ಕಷ್ಟ ಮಾಡೋರು ಕೇಳಬೇಕಾದ್ರೆ, ಸೊ ಅದಕ್ಕೆ ಎಷ್ಟು ಲೈನ್ಸ್ ಆನ್ಸರ್ ಬರುತ್ತೆ ಅನ್ನೋದು ಅದು ಮುಂಚೆನೇ ಗೊತ್ತಿರುತ್ತೆ. ಸೊ ಎಕ್ಸಾಂಪಲ್, ಈ ಕ್ವಶನ್ 2 ಮಾರ್ಕ್ಸ್ಗೆ ಸೂಟೇಬಲ್ ಇದೆಯೋ ಇಲ್ಲೋ ಅನ್ನೋದು ನಾವು ಕ್ವಶನ್ ಪೇಪರ್ ಕಷ್ಟ ಮಾಡಬೇಕಾದ್ರೆ ನಮ್ಗೆ ಗೊತ್ತಾಗಿರ್ತದೆ. ಎಕ್ಸಾಂಪಲ್ 3 ಮಾರ್ಕ್ಸ್ ಕ್ವಶನ್ ಕೇಳಬೇಕಾದ್ರೆ, ಸೊ ಆ 3 ಮಾರ್ಕ್ಸ್ದ ಆನ್ಸರ್ ಅಷ್ಟು ವೇಟೇಜ್ ಅದು ಬರುವಷ್ಟೇ ಕ್ವಶನ್ ಕೇಳುತ್ತೆ. ಸೊ ಈಗ ಎಕ್ಸಾಂಪಲ್ ಹೇಳಿದೆ ನಾನು, ಒಂದು 2 ಮಾರ್ಕ್ಸ್ ಕ್ವಶನ್ ಇದೆಯಪ್ಪ, ಒಂದು 2 ಮಾರ್ಕ್ಸ್ ಕ್ವಶನ್ಗೆ ಬರೀ ಒಂದೇ ಒಂದು ಲೈನ್ ಬರೋ ರೀತಿಯಲ್ಲಿ ಅಂತ ಕ್ವಶನ್ ಅನ್ನು ಯಾರು ಕೇಳಲ್ಲ. ಸೊ ಮುಂಚೆನೇ ಗೊತ್ತಿರ್ತದೆ ಕ್ವಶನ್ ಪೇಪರ್ ಕನ್ಸ್ಟ್ರಕ್ಟ್ ಮಾಡೋರಿಗೆ ಇದು ಎಷ್ಟು ಮಾರ್ಕ್ಸ್ಗೆ ಸೂಟೇಬಲ್ ಆದಂಥ ಕ್ವಶನ್ ಇದೆ. ಸೊ ಇದು ನಾವು ವಿಚಾರ ಮಾಡೇ ಮಾಡಿರ್ತೀವಿ, ಯಾವುದೇ ಕ್ವಶನ್ ಪೇಪರ್ ಕನ್ಸ್ಟ್ರಕ್ಟ್ ಮಾಡಲಿ ಯಾರೇ ಮಾಡಲಿ, ಸೊ ಫಸ್ಟ್ ವಿಚಾರ ಮಾಡೋದೇ ಇದೆ 3 ಮಾರ್ಕ್ಸ್ ಒಂದು ಕ್ವಶನ್ ಅನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗಿದೆ ಅಂತ ಕೊಡ್ರಿ. ಸೊ 3 ಮಾರ್ಕ್ಸ್ ಅಷ್ಟು ಬರುವಂಥ ಆನ್ಸರ್ ಅದು ಇದೇನಾ, ಸೊ ಅದು ಸೂಟೇಬಲ್ ಇದೇನಾ 3 ಮಾರ್ಕ್ಸ್ ಕ್ವಶನ್ಗೆ ಅಂತೇಳಿ ಈ ರೀತಿ ನಾವು ಮುಂಚೆನೇ ವಿಚಾರ ಮಾಡಿರ್ತೀವಿ. 2 ಮಾರ್ಕ್ಸ್ ಕ್ವಶನ್ ಕೇಳಬೇಕಾದ್ರೆ 2 ಮಾರ್ಕ್ಸ್ಗೆ ಅದು ಸೂಟೇಬಲ್ ಇದೇನಾ, 4 ಮಾರ್ಕ್ಸ್ ಕ್ವಶನ್ ಕೇಳಬೇಕಾದ್ರೆ 4 ಮಾರ್ಕ್ಸ್ ಅದು ಸೂಟೇಬಲ್ ಕ್ವಶನ್ ಇದೇನಾ ಅಂತ ಮುಂಚೆನೇ ನಾವು ಅದರ ಬಗ್ಗೆ ವಿಚಾರ ಮಾಡಿನೇ ಆ ರೀತಿ ಕ್ವಶನನ್ನು ಮಾಡಿರ್ತೀವಿ. ಇದು ಒಂದು. ಇದಾದ ನಂತರ ಸರ್, ಆದರೂ 3 ಮಾರ್ಕ್ಸ್ ಕ್ವಶನ್ ಕೇಳಿದ್ರು ಸರ್, ಆದರೆ ಅದರಲ್ಲಿ 2-3 ಲೈನ್ದಲ್ಲೇ ಮುಗಿದೋಯ್ತು ಸರ್, ಹೆಚ್ಚಿಗೆ ಆಗಲಿಲ್ಲ ಅಂತ. ಸೊ 2 ಲೈನ್ದಲ್ಲಿ ಮುಗಿಲಿ, 3 ಲೈನ್ದಲ್ಲಿ ಮುಗಿಲಿ, ಅವ್ರ ಕ್ವಶನ್ ಕೇಳೋದಕ್ಕೆ ಅದರಲ್ಲಿ ಆನ್ಸರ್ ಇದ್ದರೆ ದೇ ಹ್ಯಾವ್ ಟು ಇವ್ಯಾಲ್ಯುಯೇಟರ್ಸ್ ಹ್ಯಾವ್ ಟು ಗಿವ್ ದ ಮಾರ್ಕ್ಸ್ ಕಂಪ್ಲೀಟ್ ಮಾರ್ಕ್ಸ್ ಫುಲ್ ಮಾರ್ಕ್ಸ್ ದೇ ಹೌ ಟು ಗಿವ್. ಒಂದು ಎಕ್ಸಾಂಪಲ್ ತಗೊಳ್ರಿ, ಒಂದು 3 ಮಾರ್ಕ್ಸ್ ಕ್ವಶನ್ ಇದೆ ಅನ್ಕೊಳ್ರಿ, 3 ಮಾರ್ಕ್ಸ್ ಕ್ವಶನ್ ಇದ್ದಾವೆ. ಸೊ ಸರ್, ನಮಗೆ 3 ಮಾರ್ಕ್ಸ್ ಒಂದು 6 ಲೈನ್ಸ್ ಇರಬೇಕಾಗಿತ್ತು ಅಂತ ನೀವು ಅನ್ಕೊಂಡಿರ್ತೀರಿ, ಅದೊಂದು 3 ಲೈನ್ಸ್ದಲ್ಲೇ ಮುಗಿತಪ್ಪ ಅದಕ್ಕೆ ಆನ್ಸರ್, ಸರ್ ಭಾಳಷ್ಟು ಶಾರ್ಟ್ ಆಯ್ತಲ್ಲ ಸರ್ ಅಂತ ಅನ್ಕೋಬೇಡ್ರಿ. ಯಾಕಂದರೆ ಅವ್ರು ಕೇಳಿದ್ದಕ್ಕೆ ಅದು ಆನ್ಸರ್ ಇದೆಯಾ ಮುಗಿತು. ಸೊ ಇವ್ಯಾಲ್ಯುಯೇಟರ್ಸ್ ಏನು ನೋಡ್ತಾರೆ, ಸೊ ಆ ಕ್ವಶನ್ಗೆ ಕರೆಕ್ಟ್ ಆದ ಆನ್ಸರ್ ಇದೇನೋ ಇಲ್ಲೋ ಅಷ್ಟೇ ಅವ್ರಿಗೆ ಬೇಕಾಗಿದೆ. ಅದನ್ನ ಬಿಟ್ಟು ಸೊ ಎಷ್ಟು ಲೈನ್ಸ್ ಆಗಿದ್ದಾವೆ, ಸೊ ಹೆಚ್ಚು ಆ್ಯಕ್ಚುಲಿ ಇದಕ್ಕೆ ಹೆಚ್ಚು ಲೈನ್ಸ್ ಬರಬೇಕಾಗಿತ್ತು, 3 ಅಂದರೆ 4, 5, 6 ಲೈನ್ಸ್ ಆಗಬೇಕಾಗಿತ್ತು, ಅವು ಏನೂ ವಿಚಾರ ಮಾಡೋದಿಲ್ಲ, ಆ ಕ್ವಶನ್ಗೆ ಕರೆಕ್ಟ್ ಆಗಿ ಆನ್ಸರ್ ಅಲ್ಲಿದೆನ ಮುಗಿತು. ಎಕ್ಸಾಂಪಲ್ ಅಂದರೆ, ಕೆಲವೊಬ್ರು ಫಾಂಟ್ ಸೈಜ್ ಅದೇ ಹ್ಯಾಂಡ್ ರೈಟಿಂಗ್ ದಪ್ಪ ದಪ್ಪ ಬರ್ತಿರ್ತಾರೆ, ಅವ್ರದ್ದು ಹೆಚ್ಚಿಗೆ ಲೈನ್ಸ್ ಆಗ್ತಾವೆ, ಕೆಲವೊಬ್ಬರು ಸಣ್ಣ ಸಣ್ಣ ಬರ್ತಿದ್ರೆ ಕಡಿಮೆ ಲೈನ್ಸ್ ಆಗ್ತಾವೆ, ಅದೇನು ಬೇಕಾಗಿಲ್ಲ. ನಮಗೆ ಬೇಕಾಗಿದ್ದು ಇವ್ಯಾಲ್ಯುಯೇಟರ್ಸ್ ಬೇಕಾಗಿದ್ದು ಅದಕ್ಕೆ ಸೂಕ್ತವಾದಂಥ ಆನ್ಸರ್, ಅದು 2 ಲೈನ್ಸ್ ಆಗಿರ್ಬೋದು, 4 ಲೈನ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. ಕಂಪ್ಲೀಟ್ ಆದ ಆನ್ಸರ್ ಇದೆಯಾ, ಕರೆಕ್ಟ್ ಆದ ಆನ್ಸರ್ ಇದೆಯಾ, ಸೂಟೇಬಲ್ ಆನ್ಸರ್ ಇದೆಯಾ, ಆ್ಯಂಡ್ ಇವ್ಯಾಲ್ಯುಯೇಟರ್ಸ್ ಹ್ಯಾವ್ ಟು ಗಿವ್ ದ ಮಾರ್ಕ್ಸ್. ಅವ್ರು ಕೊಡಲೇಬೇಕು, ಕೊಡದೇ ಇದ್ರೆ ಆಗದೇ ಇಲ್ಲ, ಯಾಕಂದ್ರೆ ಅವ್ರಿಗೆ ಬೇಕಾದ ಆನ್ಸರ್ ಅಲ್ಲ, ಅದನ್ನ ಬಿಟ್ಟು ಲೈನ್ಸ್ ಬೇಕಾಗಿಲ್ಲ ಯಾರಿಗೂ. ಸೊ ಅದಕ್ಕಾಗಿ ನಾನು ಹೇಳ್ತಿದ್ದೀನಿ, ಅದ್ರ ಬಗ್ಗೆ ವಿಚಾರ ಮಾಡಬೇಡ್ರಿ. ಸೊ ಆ ಕ್ವಶನ್ ಏನು ಕೇಳಿದ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಅದಕ್ಕೆ ಆನ್ಸರ್ ಕೊಡಲಿಕ್ಕೆ ಪ್ರಯತ್ನ ಮಾಡಿರಿ. ಸೊ ಆನ್ಸರ್ಸ್ ಕೊಡಬೇಕಾದ್ರೆ ನಾನು ಮುಂಚೆನೇ ಹೇಳಿದ್ದೀನಿ, ಸೊ ಅದು ಇಂಪಾರ್ಟೆಂಟ್ ಕೀ ವರ್ಡ್ಸ್ ಯಾವ್ಯಾವ ಅನಿಸ್ತಾವೆ, ಇಂಪಾರ್ಟೆಂಟ್ ವರ್ಡ್ಸ್ ಅನಿಸ್ತಾವೆ ನೋಡ್ರಿ, ಅಂಥ ವರ್ಡ್ಸ್ಗಳಿಗೆ ಪೆನ್ಸಿಲ್ನಿಂದ ಅಂಡರ್ಲೈನ್ ಮಾಡಿರಿ. ಸೊ ಆ ರೀತಿ ಮಾಡೋ ಮೂಲಕ ನಮ್ಮ ಇವ್ಯಾಲ್ಯುಯೇಟರ್ಸ್ ಗಮನ ಕಾನ್ಸಂಟ್ರೇಷನ್ ಆ ಕಡೆ ಹೋಗುತ್ತೆ ಕ್ವಿಕ್ ಆಗಿ. ಸೊ ನಾವು ಮಾರ್ಕ್ಸ್ ಕೊಡಲಿಕ್ಕೆ ರೆಡಿ ಆಗ್ತೇವೆ, ನಮ್ಗೆ ಬೇಕಾಗಿದ್ದ ಕೀವರ್ಡ್ಸ್ಗಳು ಬೇಕಾಗಿರ್ತಾವೆ, ಸೊ ಅದ್ರ ಕಡೆ ಹೋಗ್ತದೆ. ಸೊ ಅದು ಕಂಪ್ಲೀಟ್ ಆನ್ಸರ್ ಸಿಕ್ಕರೆ ಸೊ ನಾವು ಮಾರ್ಕ್ಸನ್ನು ಕೊಟ್ಟೇ ಕೊಡ್ತೇವೆ, ಯಾರೇ ಇರಲಿ ಅವ್ರ ಮಾರ್ಕ್ಸ್ ಕೊಡಲೇಬೇಕಾಗುತ್ತೆ. ಓಕೆ, ಸೊ ಇಷ್ಟು ವಿಷಯ ಇದ್ರ ಬಗ್ಗೆ, 2 ಮಾರ್ಕ್ಸ್ ಇರ್ಬೋದು, 3 ಮಾರ್ಕ್ಸ್ ಇರ್ಬೋದು, ಈ ರೀತಿಯಾಗಿ ನೀವು ಬರೀಬೇಕಾಗುತ್ತೆ. ಸೊ ಅದಕ್ಕೆ ಏನು ಕೇಳ್ತಾರೆ ಅದನ್ನು ಕಂಪ್ಲೀಟಾಗಿ ಆನ್ಸರ್ಸ್ನ ಕೊಡ್ರಿ ಅಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಬೇಕಾಗಿದೆ ಏನು ಕ್ವಶನ್ ಏನು ಕೇಳ್ತಾರೆ, ಸೊ ಅದಕ್ಕೆ ಆನ್ಸರ್ ಬೇಕು ಅಷ್ಟೇ. ಈ ಎಕ್ಸಾಂಪಲ್ ನೋಡಿರಿ, ತಂದೆ ಹೆಸರು ಕೇಳ್ತಾರೆ, ತಂದೆ ಹೆಸರು ಇದ್ರೆ ಸಾಕು ಅವರಿಗೆ, ಅದನ್ನ ಬಿಟ್ಟು ಯಾಕೋ 1 ಮಾರ್ಕ್ಸ್ ಕೇಳಿದ್ರೆ ಒಂದು ಸ್ವಲ್ಪ ಜಾಸ್ತಿ ಬರೀಬೇಕು ಅಂದ್ರೆ, ಈಗ ತಂದೆ ತಾಯಿ ಹೆಸರು ಕೇಳ್ತಾರೆ, ತಂದೆ ತಾಯಿ ಹೆಸರೇ ಅಷ್ಟು ಇದ್ರೆ ಸಾಕಲ್ಲ ಅವರಿಗೆ, ಮತ್ತಿನ್ನೇನು ಬೇಕು? ಅದು ಬಿಟ್ಟು ಏನು ಅವ್ರು ಎಕ್ಸ್ಪೆಕ್ಟ್ ಮಾಡುವಂತೆ ಇಲ್ಲ, ಮಾಡಲಿಕ್ಕೂ ಆಗಲ್ಲ ಆ ರೀತಿ. ಓಕೆ, ಸೊ ಐ ಹೋಪ್ ನಿಮ್ಮ ಡೌಟ್ಸ್ನ ನಾನು ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಅನಿಸುತ್ತೆ ಮತ್ತೆ ನಿಮಗೆ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಮತ್ತೆ ಕಮೆಂಟ್ ಬಾಕ್ಸ್ ತಿಳಿಸ್ರಿ, ಮತ್ತು ನಿಮ್ಮ ವಿಚಾರವನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸ್ರಿ, ಬೇರೆ ವಿದ್ಯಾರ್ಥಿಗಳು ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ. ಹಾಗೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿರಿ, ಆ್ಯಂಡ್ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸೊ ಸಬ್ಸ್ಕ್ರೈಬ್ ಆಗಿರಿ. ಈ ನಮ್ಮ ಚಾನಲ್ ಅಂದರೆ ಇನ್ನೂ ಪ್ರಾಫಿಟ್ ಬೇಕು ಅನ್ನೋರಾಗಿದ್ದರೆ ಸೊ
ನಮ್ಮ ಚಾನಲ್ ಕೂಡ ಜಾಯಿನ್ ಆಗಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ.